Amaya, ni mejman rilva? What? Nam mejman ra? Nan ginnu marriage agila? Ayyo, Venkatramana, nan keliddi angadi yajman rana. Oh, avara horagade hogidare. Yen bekagittu? Yavadadru olle casket kodava. You mean cassette? Hmm, adeya. Parsangada gendate makodla? Bedava. Bhootaye namagayyu? Bholokkadalli yamaraja? Beda beda. Bhujangayana dashavatara kodla? Ee avataragal yavadu beda. Yavadadru avantaragalidre kodu. ಹನಂತನ ಹವಾಂತರ ಕೊಡ್ಲಾ? ಈ ಹವಾಂತರ ಇಂಗ್ಲಿಷ್ನಾಗಿಲ್ವಾ? ಸಿಂಗಲ್ ಎಕ್ಸಾ, ಡಬಲ್ ಎಕ್ಸಾ, ಟ್ರಿಬಲ್ ಎಕ್ಸಾ? ಯಾವ್ದು ಸಂದಾಗಿರ್ತದೆ? ಟ್ರಿಬಲ್ ಎಕ್ಸ್ ಸಾಲಿಡ್ ಆಗಿರುತ್ತೆ. ಅದೇ ಕೊಡವಾ, ನಾನ್ ಕುಡಿಯೋದು ಅದೇ. ಯಜಮಾನ್ರೆ, ಒಂದು ಪೊಟ್ನ ಏನೋ ಅಮ್ಮ ಅವ್ರಿಗೆ, ಎರಡನೇದು ಯಾವ್ದಾದ್ರು ಸೆಟಪ್ ಕಾ? ಅಲ್ಕ ನನ್ನ ಮಗನೇ, ಇನ್ನೊಂದು ನಿನಗೆ ಕಳ. ನನಗ? ಊರು ಬಿಟ್ಟು ಎಂಡ್ರ ಮುಖ ನೋಡಿ 4 ದಿನ ಆಗಿದೆ, ತಕೊಂಡೋಗಿ ಮುಡಿಸಿ ಖುಷಿ ಮಾಡು. ಯಜಮಾನ್ರೆ, ನೀವು ಮನುಷ್ಯರಲ್ಲ. ದೆವ್ವನ? ಅಲ್ಲ, ದೇವ್ರು. ಅಲ್ಲ ಕಳ, ರಸಿಕಾ. ಇದಕ್ಕೇನು ಬಂತಲಾ ಕೇಳು. ನಾನ್ ಹೇಳ್ತಾನೆ ಇದ್ದೀನಿ, ಗಾಡಿ ಹಳೇದಾಯ್ತು ತೆಗೆದು ಒಗಿರಿ ಅಂತ ಕೇಳೋದಿಲ್ವೇ? ನೀನೇ ಅದು ಎಲ್ಲೋಗಿತೀವಿ ಹೋಗಿ, ನಾನು ಹೆಂಗೋ ಮನೆ ಸೇರ್ಕೋತೀನಿ, ನಂಗೆ ಅರ್ಜೆಂಟು. ಯಜಮಾನ್ರೆ, ಹ್ಯಾಪಿ ಕಾಲ್ ಶೀಟು ನಿಂಗೂ ಅದೇ ಕಲ. ಈಗೇನಪ್ಪ ಮಾಡ್ಲಿ? ಏನು ಅಂದ್ರೆ ಎಲ್ಲಿದ್ದೀರಾ? ಇಲ್ಲಿ ಕಣೆ ಲೋಕಿ. ನನ್ ಚಿನ್ನ ಏನ್ರಿ ಇದೆಲ್ಲ? ಅಷ್ಟು ಗೊತ್ತಾಗಕ್ಕಿಲ್ಲ ನಿಮಗೆ. ಏನ್ರಿ ಇದು? ಮದುವೆ ವಯಸ್ಸು ಬಂದ್ರ ಮಗ ಇದ್ರು ಈ ಹುಚ್ಚಿನ್ನು ಕಡಿಮೆ ಆಗ್ಲಿಲ್ಲ ನಿಮ್ಗೆ? ಹೆಂಗೆ ಕಮ್ಮಿ ಆಯ್ತದೆ ಲೋಕಿ? 20 ವರ್ಷ ಮಾತಾಡಂಗಿಲ್ಲ ಬಿಡ್ರಿ. ಹೌದು, ನಿಮ್ ಕುಲಪುತ್ರ ಇಲ್ಲೋಗವ್ನೆ? ರಾತ್ರಿ ಲೇಟ್ ಆಗಿ ಬರ್ತೀನಿ ಅಂತ ಫೋನ್ ಮಾಡಿದ್ದ. ಒಬ್ಬ ಯಾವ್ದ್ರಿ ಕ್ಯಾಸೆಟ್? ಕೃಷ್ಣಲೀಲೆ. ಕೃಷ್ಣಲೀಲೆನಾ? ಪರಮಾತ್ಮ ಆಕ್ರಿ, ಚೆನ್ನಾಗಿರುತ್ತೆ. ಲೋಕಿ, ಆಫ್ ಮಾಡ್ರಿ. ಎಷ್ಟು ಚೆನ್ನಾಗಿದೆಯೇ? ಕೃಷ್ಣಲಿನೇನೇನ್ರಿ ಇದು? ಇದ್ಯಾಕೆ ಎದ್ಬಿಟ್ಟೆ? ಸ್ನಾನ ಮಾಡ್ಬೇಕು. ಯಾಕೆ ಗೊತ್ತಾರೆ ಮಾಡ್ಲಿಲ್ವಾ? ಮಾಡಿದ್ದೆ, ಈಗ್ಲೂ ಮಾಡ್ಬೇಕು. ಎರಡಕ್ಕಿಂತ ಯಾಕೆ ಮಾಡ್ತಿ? ಅಯ್ಯೋ, ಅಷ್ಟು ಅರ್ಥ ಆಗದಿಲ್ವಾ ನಿಮಗೆ? ಅಯ್ಯೋ, ಇಲ್ಲಿಂದ ಅಯ್ಯೋ ತಮ್ಮಣ್ಣ, ಆತಿ ಕಾಲ್ ಶೀಟು ಅಂದ್ಯಲ್ಲೋ. ಕಾಲ್ ಶೀಟು ಇಲ್ಲ, ಕೈ ಶೀಟು ಇಲ್ಲ, ಎಲ್ಲಾ ಎಕ್ಕುಟ್ಟೋಯ್ತಲ್ಲೋ. ಏನಪ್ಪ ಮಾಡ್ಲಿ? ರಾತ್ರಿ ಎಲ್ಲ ನಿಂತು ಬರ್ಬೋದೇ. ಏನೋ ಮಾಡ್ಲಿ, ಹೆಂಗಪ್ಪ ಮಾಡ್ಲಿ? ರಮ್ಮಿ, ನನ್ ಸ್ಟೆಪ್ನಿ ಆ ಲೋಕೇಶ್ವರಿ ಇಲ್ಲಿದ್ರೆ ಅಷ್ಟೇ ಹೋಯ್ತು. ನೀನಿದ್ದೀಯಲ್ಲ ರಮೇಶ್ವರಿ. ಅಪ್ಪ, ಯಾವ ಬಂದ್ಯಪ್ಪ ಊರಿಂದ? ನಾನ್ ಬರೋದಿರ್ಲಿ, ನಿನ್ಗೇನು ಒತ್ತು ಗೊತ್ತು ಇಲ್ವೇನಿಲ್ಲ ಮನೆಗೆ ಬರಕ್ಕೆ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಏನ ಅಂತ ಕ್ಯಾಮೆ ನಿಂಗೆ? ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀಯ ನೋಡು. ಇದ್ಯ ನೈವೇದ್ಯ, ಮೂರ್ ಕಾಸನ್ ಸಂಪಾದನೆ ಇಲ್ಲ, ಹಾಳಾಗೋದಿಯಲ್ಲೋ ಮನೆ. ಅವನ್ ಜೊತೆ ನೀವು ಜಗಳ ಆಡ್ತಲೇ ಇದ್ರೆ ತಿಂದನ್ನ ಜೀರ್ಣ ಆಗೋದೇ ಇಲ್ವಾ ನಿಮ್ಗೆ? ಹೋಗಪ್ಪ, ಊಟ ಮಾಡುವಂತೆ. ನೀ ಹಿಂಗ್ ಸಪೋರ್ಟ್ ಮಾಡಿ ಮಾಡಿನೇ ಅವನು. ನೀನ್ ನಡಿಯಪ್ಪ, ನಡಿ. ನೋಡಿ, ಅವನೇನ್ ಹಾಳಾಗೋಗಿಲ್ಲ, ಅವನ್ಗೊಂದ್ ಮದ್ವೆ ಮಾಡಿ ಸರಿ ಹೋಗ್ತಾನೆ. ಮದ್ವೆನಾ? ಅದೊಂದು ಬಾಕಿ ಐತೆ, ಅದನ್ನು ಮಾಡ್ಬಿಟ್ಟು ಅವನ ಹೆಂಡ್ರು ಮಕ್ಕಳಿಗೆ ನಾನೇ ದುಡ್ಡು ತಂದಾಕ್ತೀನಿ ಕೂಡ. ಹೋಗಲೇ ಬುದ್ಧಿ ಹೇಳಕ್ ಬಂದ್ಬಿಟ್ಲು ನನ್ಗೆ. ಮನೆಯಲ್ಲಿದ್ರೆ ಬಾಗಿಲು ತೆಗೆದಿರೋದು, ಎಲ್ಲಿ ಹೋದ್ಲು ನನ್ನ ಸಂತಾನ ಲಕ್ಷ್ಮಿ? ಸಂತಾನ ಲಕ್ಷ್ಮಿ ಏನಾಯ್ತೆ? ಏನಾಯ್ತೆ? ಅಯ್ಯೋ ಸಂತಾನ ಲಕ್ಷ್ಮಿ ಅಳ್ಬೇಡ ಮರಿ, ಯಾಕೆ ಏನಾಯ್ತೆ? ನಾನೇನ್ ಮಾಡ್ದೆ? ಅಯ್ಯೋ ಅದೇನಾಯ್ತು ಮಗಳೇ? ಅಯ್ಯೋ ತಪ್ಪಾಯ್ತು, ಇನ್ಮೇಲೆ ರೇಗೋದಿಲ್ಲ. ಅದೇನಾಯ್ತು ಹೇಳೆ? ಮತ್ತೆ ಸಂಕ್ರಮಣ ಮಗು ಹುಟ್ಟದಕ್ಕೆ ಅವ್ರ ಮನೆಗೆ ಹೋಗಿದೆ. ಥ್ಯಾಂಕ್ಸ್. ಎಲ್ಲ ನನಗೆ ಮೈದಾನ, ಯಾವ್ದು ಗುಡ್ಡ ಇಲ್ವೇ ಇಲ್ಲ. ಗುಡ್ಡ ತಪ್ಪನಾಗದೆ ಅವಳ ಜೋಳಿ ಇರ್ಬೇಕು. ನೋಡದ್ ನೋಡಿ ಹಿಂಗ್ ನೋಡ್ತಾಳೆ ಇಳ್ ಕಣ್ಣು ಮುಳ್ಬಡಿಯ ಬಂಜೆಕೊಂಡ್ ಬಿದ್ರೆ ಎಲ್ಲ ನಾಶನ ಆಗತ್ತೆ. ಬಾರಿ ಕಡೆ ನಾನ್ ನೋಡಿದ್ರೆ ಅವಳು ಹೊಟ್ಟೆಯನ್ನು ಹೊಡೆದೈತದ, ಮುಚ್ಕತಾಳೆ ಮುಚ್ಕತಾಳೆ. ನಂಗೂ ಹೊಟ್ಟೆ ಬರೋ ಕಾಲ ಬಂದ್ರೆ ಬಂದೇ ಬರ್ತದೆ ಕಣೆ ಸ್ವಪ್ನಾರ್ತಿ. ಎಷ್ಟ್ ಮುದ್ದಾಗಳೇ ಯವ್ವಾ, ನೀನ್ ನೂರ್ ಕಾಲ ಬಾಳ ಮಗಳೇ. ಅಳ್ಬೇಡಮ್ಮ ಅಳ್ಬೇಡಮ್ಮ ಅಳ್ಬೇಡ. ನಿನ್ ಕಣ್ಣು ಹಿಂಗೋಗ, ನಿನ್ ದೃಷ್ಟಿ ಬಿದ್ದು ಆಡ್ತಾ ಇದ್ದಿದ್ ಮಗು ಅಳಕ್ ಶುರು ಮಾಡ್ತಾನೆ ಗೊಡ್ಡಿ. ನಡಿಯ ನಡಿಯ ನಡಿಯ. ಹೋಗ್ಲಿ ಹೋಗ್ಲಿ, ಸುಮ್ನೆ ಇರೆ. ನೀನ್ ತಾಯಾಗೋವರ್ಗು ಇನ್ಮೇಲೆ ಯಾರ ಮನೆಗೂ ಹೋಗ್ಬೇಡ ಸಂತಾನ ಲಕ್ಷ್ಮಿ. ನಮಗೂ ಮಕ್ಳಾಗತ್ವೆ ಕಣೆ. ಸಮಾಧಾನ ಮಾಡ್ಕೊಳ್ಳೆ, ಮಕ್ಳಾಗತ್ವೆ ಕಣೆ. 10 ವರ್ಷದಿಂದ ಈ ಮಾತು ಹೇಳಿ ಹೇಳಿ ಒಪ್ಪಿಸ್ತಿದಿರಿ, ಇದು ಮಾತ್ರ ಒಪ್ಪಲಿಲ್ಲ. ಆ ದೇವ್ರು ಕಂಡ್ಬಿಟ್ರೆ ಮಕ್ಳಾಗತ್ವೆ ಕಣೆ. ಯಾವಾಗ ಕಂಡ್ಬಿಡ್ತಪ್ಪ ಪಾಪಿ ದೇವ್ರೆ, ನಿನ್ ನೆಗದು ಬೀಳ. ಅಯ್ಯೋ ಲೇ, ಹಾಗೆಲ್ಲ ದೇವ್ರು ಬೈಬಾರ್ದು, ಒಳ್ಳೇದಾಗೋದಿಲ್ಲ ಕಣೆ. ಆಯ್ತು ತಪ್ಪಾಯ್ತಪ್ಪ. ಸಂತಾನ ಲಕ್ಷ್ಮಿ ನಾನ್ ತಾಯಿ ಆಗೋವರೆಗೂ ನೀವು ನನ್ನ ಹತ್ರ ಬರ್ಬೇಡಿ. ಲೈ ನಾನ್ ಹತ್ರಕ್ ಬರ್ದೆ ನೀನ್ ಹೇಗೆ ತಾಯಿ ಆಗ್ತೀಯಾ? ಲೇ ಲೋಕಿ, ಏನ್ರಿ ಎಲ್ಲೇ ಕಾರ್ಕಿ? ರಾಮು ತಗೊಂಡೋದ, ಬೆಳಗ್ಗೆನೆ ಅಲಿಯೋ ಕೊಂಟೋದ್ನಾ ಅಂಬಾಸಿಡರ್ ರೀತಿಯಲ್ಲ, ತಗೊಂಡ್ ಹೋಗಿ. ಅದು ನಿನ್ನಂಗೆ ಕೆಟ್ಕೊಂತೈತೆ ಕಣೆ. ರಾತ್ರಿ ಕೋಪ ಇನ್ನೂ ಇಳ್ದಿಲ್ವಾ? ಏಕೆ ಕಯ್ಯ, ನೀನ್ ಇಲ್ದಿದ್ರೇನು ಅವಳಿಲ್ವಾ? ಅವಳ್ಯಾರೀ? ರಮೇಶ್ವರಿ ನನ್ ಸ್ಟೆಪ್ನಿ. ಅಯ್ಯೋ ಫ್ಯಾಕ್ಟ್ರಿ ಗೊತ್ತಾಗೋಯ್ತಲ್ಲ, ಈ ಅಲಾಲ್ ಕೋರ್ ನನ್ ಮಗ ಎಲ್ಲೋದ? ಸರ್ 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 ಓದ್ತಣ್ಣಗ್ ಅಮ್ಮವ್ರು ಕೊಡಿ ಸರ್, ಖುಷಿ ಪಡ್ತಾರೆ. ಮದುವೆ ಆಗಿದ್ರೆ ಅಲ್ವಾ ಅಮ್ಮವ್ರು ಕೊಡಕ್ಕೆ ಖುಷಿ ಪಡಕ್ಕೆ. ಹೋಗ್ಲಿ ನಿಮ್ ಲವರ್ಗಾದ್ರು ಕೊಡಿ ಸರ್. ನನ್ಗ್ ಲವರ್ ಇಲ್ವಲ್ಲ ಸರ್. ನಿಮ್ ವಯಸ್ಸೆಷ್ಟು? 24. ವಯಸ್ಸು 24, ಇನ್ನೂ ಲವ್ ಮಾಡಿಲ್ವಾ? ಹಾಯ್ ರಾಜ. ಹಾಯ್ ರಾಣಿ. ಬಂದೆ ಗುರು. ಅನುಭವ ಪಿಕ್ಚರ್ಗೆ 4 ಗಂಟೆ ಶೋಗೆ ನನ್ಗೂ ನಿನ್ಗೆ ಟಿಕೆಟ್ ತಗೊಂಡಿದ್ದೀನಿ, ಬಂದ್ಬಿಡ್ಬೇಕು. ಬರ್ತೀನಿ. ಬರ್ಲಾ? ಬಾಯ್ ಬಾಯ್. ಹಾಯ್. ಯಾರೋ ಹುಡುಗಿ ನನ್ ಡೋಗಿರೋ ನನ್ ಗರ್ಲ್ ಫ್ರೆಂಡ್ ಗುರು. ನಿಮ್ಮಲ್ಲಿ ಏನೋ ಕೊರತೆ ಇದೆ, ಅದಕ್ಕೊಂದ್ಸಲ ಡಾಕ್ಟರ್ ಚೆಕ್ಅಪ್ ಮಾಡಿಸ್ಕೊಳ್ಳಿ. ನನಗೆ ಯಾವ ಕೊರತೆನೂ ಇಲ್ಲ, ಎಡ್ಕು ಚುವಾ ಕೊಡು. ಯಾರು ಗುರು? ನನ್ ಡೋಗೆ, ಲವರ್ಗೆ. ನೀವ್ ಅಲಿಯೋದ್ ನೋಡೆ ಅನ್ಕೊಂಡೆ, ಅದು ಪಿಕಪ್ ಕೇಸು ಅಂತ. ನಿನಗೆ ಹೇಗೋ ಗೊತ್ತಾಯ್ತು? ನಿಮ್ಮಂತ ಎಲ್ಬಡ್ಗಳನ್ನ ದಿನಕ್ಕೆ ಎಷ್ಟು ಚೆಂದ ನೋಡ್ತೀನಿ ಗುರು. ರತಿ ಸುರತಿ, ಯಾಕಿಷ್ಟು ಲೇಟು? ನಿನ್ನೆ ನಾನು ಕೊಟ್ಟ ಸರ ಹೂಮಾಲೆಯಾಗಿ ರಾತ್ರಿ ಎಲ್ಲ ನೀನನ್ನು ಒಪ್ಪಿಕೊಂಡಿದ್ದೆ. ನಮ್ಮಪ್ಪ ಭೂತಯ್ಯ, ಚಡಿ ಚಿಕ್ಕ, ದಡ್ಬಡಿ ಮಗ, ಹಳ್ಳಿ ಕುಕ್ಕು. ಲವ್ ಅಂದ್ರೆ ಬಾವು ಅಂತಾನೆ. ಬೇಡ, ಅವ್ನು ನೆನ್ಸ್ಕೊಳ್ಳೋದು ಬೇಡ. ಆ ಗೂಬೆ ನೆನ್ಸ್ಕೊಂಡು ಇರೋ ಮೂಡೆಲ್ಲ ಔಟ್ ಆಗೋಗುತ್ತೆ. ತೆರೆಯನ್ನು ಇಳಿಸು ರತಿ. சுரபி அப்பா ಅವನು ಇವತ್ತು ಮನೆಗೆ ಬರಲಿ ಅವನ ಕೈ ಕಾಲು ಮುರಿಲಿಲ್ಲ ನಮ್ಮ ಅಪ್ಪ ಕುಡ್ದವನಲ್ಲ ನಾನು ಅಪ್ಪ ವೆಂಕಟರಮಣ ನಮ್ಮಪ್ಪ ಗುಂಡು ಹಾಕಿ ಗೋರಿಕೆ ಹೊಡಿತಾ ಇದ್ರೆ ನಿನ್ನ ಸನ್ನಿಧಾನ ಬಂದು ಗುಂಡು ಹೊಡಿಸ್ತೀನಪ್ಪ ಪರಮಾತ್ಮ ಬಂದ ನೋಡಿ ಇವನು ನಾನು ತೆಗಿತೀನಿ ಅಮ್ಮ ಪರಂದಾಮಯ್ಯ ಪಚ್ಚಮಟವ್ರಾ ಪಾಚೋಡಷ್ಟು ನೆಮ್ಮದಿ ಎಲ್ಲಿ ಕೊಟ್ಟಿದ್ದೀಯೋ ನನ್ನ ಮಗನೇ ಯಾವಳ ಅವಳು ರತ್ತಿ ಸುರತ್ತಿ ಬಳಲೆ ನನ್ನ ತನ ಪರಿಚಯ ಅದ್ಲು ಆಹಾ ವಿದ್ಯೆ ಇಲ್ಲ ಸಂಪಾದನೆ ಇಲ್ಲ ತಿನ್ನೋದು ಬಿಟ್ಟಿ ಕೂಡು ಲವ್ ಮಾಡ್ತೀಯನೋ ಲೋಫರ್ ಲವ್ ಮಾಡಕ್ಕೆ ವಿದ್ಯೆ ಬುದ್ಧಿ ದುಡ್ಡು ಬೇಕಾಗಿಲ್ಲ ದಿಲ್ ಇರ್ಬೇಕು ಯೌವನ ಇರ್ಬೇಕು ಯೌವನ ಏಯ್ ಏನಂಗೆ ಕ್ಯಾಕರ್ಸ್ಕೊಂಡು ನೋಡ್ತೀಯ ನಿಮ್ಮಿಬ್ಬರು ಯಾವಾರ ಚೈನು ಉಂಗರದಾಗೆ ಆಯ್ತು ನಮ್ಮಿಬ್ಬರನ್ನು ಅಜ್ಜ ಅಜ್ಜಿ ಮಾಡೋವರೆಗೂ ಬಂದಾಯ್ತು ನನ್ನ ತನ ಪರಿಚಯ ಆಗಿದ್ದು ಅಷ್ಟೊಲ್ಲ ಅಜ್ಜಾಜಿ ಹೆಂಗಾಗ್ತೀರಾ ಅಯ್ಯೋ ಮಂಕ ನನ್ನ ಮಗನೇ ಕೆಮ್ಮದ್ರ ಮಕ್ಕಳಾಯ್ತಬೇಕಲ್ಲ ಅದ್ಯಾವ್ ದೊಡ್ಡ ಇಸಿಯಾ ಎಲ್ಲ ಉಂಗ್ರ ಕೊಡು ಅವಳು ನಾನು ಕೊಟ್ಟಿದ್ದು ಯಾಕ್ರಿ ಏನಾಯ್ತು ಏನಾಯ್ತಾ ರೋಲ್ಡ್ ಗೋಲ್ಡ್ ಉಂಗ್ರ ಈಸ್ಕೊಂಡು ಸಾವಿರಾರು ರೂಪಾಯಿ ಚಿನ್ನದ ಸರ ಕೊಟ್ಟು ಬಂದವನಲ್ಲಿ ಇವನು ಬುಲ್ಡೆ ಒಳಗಡೆ ಬುದ್ಧಿ ಇಲ್ಲ ಕಣೆ ಲಜ್ಜಿ ತುಂಬೈತೆ ಯಾಕೋ ರಾಮಣ್ಣ ಹಿಂಗ್ ಹೊಟ್ಟೆ ಉರ್ಸ್ತೀಯಾ ಅವಳು ಈ ತರ ಕೈ ಕೊಡ್ತಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲಮ್ಮ ಕೈ ಏನು ಬಂತಲ್ಲ ಕರ್ಮ ಕಾಲು ಕೊಡ್ತಾಳೆ ಹೋಗಿ ಹಿಡ್ಕ ನೋಡಿ ಆಗಿದ್ದಾಗೋಯ್ತು ಇನ್ಮೇಲೆ ಅವನಿಗೆಲ್ಲ ಮಾಡೋಲ್ಲ ಏನ್ ಸುಮ್ಕಿದ್ರೆ ಆಗಕ್ಕಿಲ್ಲ ನಮ್ ಸ್ನೇಹಿತರ ಮಗಳನ್ನ ಒಬ್ಬಳು ನೋಡಿದ್ದೀನಿ ನನ್ಗೆ ಅವಳು ಒಪ್ಪಿಗೆ ಆಗವಳೆ ನೀವ್ ಒಪ್ಕೊಂಡ್ಬಿಟ್ರೆ ಆಗೋಯ್ತಾ ನನಗೆ ಹಿಡಿಸಿದ್ರೆ ನಾನು ಮದ್ವೆ ಆಗೋದು ಏ ಮದ್ವೆ ಆದ್ಮ್ಯಾಕೆ ಎಲ್ಲ ಸರಿಯಾಗಿ ಹಿಡಿಸ್ತದೆ ಹೋಗ್ಲಾ ಸ್ವಾಗತಂ ಸುಸ್ವಾಗತಂ ದಯಮಾಡಿಸಿ ಈ ಆಸನವನ್ನು ಅಲಂಕರಿಸಿ ಬರ್ಲಾ ಸೋದರಿಗೆ ನನ್ನ ನಮನಗಳು ನಮಸ್ಕಾರ ಚಿರಂಜೀವಿಗೆ ನನ್ನ ಆಶೀರ್ವಾದಗಳು ಹುಡುಗಿನ ಕರ್ಸ್ಬೋದಲ್ಲ ತಮ್ಮ ಆಜ್ಞೆಯನ್ನು ಶಿರಸಾವಹಿಸುವೆನು ಏನಪ್ಪ ಇದು ರಾಮ ಕಮ್ಮಿ ಕರ್ಕೊಂಡ್ ಬಂದಿದ್ಯಾ ಅವನಿಗೋಸಿ ಕಯಾಲಿ ಕಳ ನಾಟಕದ್ದು ಮಗಳಿಗೆ ಈಕೆ ನಮ್ಮ ಸುಪುತ್ರಿ ಚೀಸೌ ಆ ಕುಂಶೋ ಮದನ ಮೋಹಿನಿ ಚಂಪಕಮಾಲ ಚೀಸೌ ಆ ಕುಂಶೋ ಅಂದ್ರೆ ಇನ್ಶಲ್ಲ ಚಿರಂಜೀವಿ ಸೌಭಾಗ್ಯವತಿ ಅರಿಶಿಣ ಕುಂಕುಮ ಶೋಭಿತೆ ಎಂದು ಸಾಂಪ್ರದಾಯಿಕವಾಗಿ ಹೇಳಿದೆ ಅಷ್ಟೇ ಸಂತೋಷ ಸ್ವೀಕರಿಸಿ ಈ ಖಾದ್ಯಗಳನ್ನು ತಯಾರಿಸಿದ್ದು ನಮ್ಮ ಸುಪುತ್ರಿಯೇ ಖಾದ್ಯ ಅಂದ್ರೆ ಅಗಿದು ಜಗಿದು ತಿನ್ನುವ ಪದಾರ್ಥ ಬಕಾಳಾಬಾತನ್ನು ಸೇವಿಸಿ ಮೊಸರನ್ನವನ್ನು ಸೇವಿಸಿ ಎಂದೆ ಅದಿದೆನಾ ಲವಣವು ಸರಿ ಇದೆಯೇ ಏನೋ ಕೆಟ್ಟ ಮಾತಾಡ್ತಾನೆ ಉಪ್ಪು ಸರಿಯಾಗಿದೆಯೇ ಎಂದೆ ಓ ಅದಾ ಸರಿಯಾಗಿದೆ ನಮ್ಮ ಸುಪುತ್ರಿಯು ನಿಜಕ್ಕೂ ಲೆಪ್ಪ ಅಲ್ಲವೇ ಲೆಪ್ಪ ಹಂಗಂದ್ರೇನು ಯಪ್ಪ ನಂಗೂ ಗೊತ್ತಿಲ್ಲಪ್ಪ ಲೆಪ್ಪ ಅಂದರೆ ಬೊಂಬೆ ಬೊಂಬೆನಾ ಒಳ್ಳೆ ರಂಬೆ ಇದ್ದಾಗಿದ್ದಾಳೆ ತಮ್ಮ ಸುಪುತ್ರರು ವಿವಾಹಕ್ಕೆ ಒಪ್ಪುವುದಾದರೆ 10 ಎಕರೆ ಹೊಲ 10 ಎಕರೆ ಗದ್ದೆ ಹಾಗೂ 4 ಬಾವಿಗಳನ್ನು ಬಳುವಳಿಯಾಗಿ ನೀಡಲಿದ್ದೇವೆ ಅಪ್ಪ ಬಾವಿ ಯಾಕೆ ಆರ್ಕಳಕ್ಕೆ ನೀರ್ ಬಿಟ್ಕೊಳಕ ಗದ್ದೆಗೆ ಓಹೋ ತಿಮ್ಮಿ ಪಟ್ಟಣದಾಗಿರೋ ಯಾವ ಮುಟ್ಟಾಳನು ನನ್ನ ಲಗ್ನ ಮಾಡ್ಕೊಳಕಿಲ್ಲ ಅಂತಿದ್ಯಲ್ಲ ನೋಡಿ ವಯ ಒಪ್ಕೊಂಬಿಟ್ಟ ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್ ಏನ್ ಓದಿದ್ರಾ ಅಂದೆ ತಾಟ್ನೆ ಕಲಾಸು ಓ ಹೇಳಮ್ಮ ಹೋಗೋಣ ಯಪ್ಪ ಆ ವೈಂಗೆ ಕೋಪ ಬಂದಂಗದೆ ಚುಂಚುನ್ ಕಟ್ಟತಾವ ಅದಲ್ಲ 2 ಎಕರೆ ಅಡಿಕೆ ತೋಟ ಅದನ್ನು ಕೊಟ್ಟೆವಂತ ಹೇಳು ಹೌದು ಹೇಳಮ್ಮ ಮೇಲೆ ಬೇಕಾದ್ರೆ ಕುರಿ ಮಂದೆನು ಕೊಟ್ಟಾವ ಲಗ್ನ ಮಾಡ್ಕೊಳಯ ನಿಮ್ಮ ಸುಪುತ್ರರು ಅಂತರ್ಧಾನರಾಗಲು ಕಾರಣ ಹೋಗ ಅವನ್ನೇ ಕೇಳಗಲ್ಲ ಇನ್ನ ಅರ್ಥಾತ್ ಮಾತೃಶ್ರೀ ತಗಳಿಮ್ಮ ಮಾವನಕಾಯಿ ಉಳು ಮಾವನಕಾಯಿ ಮಾವನಕಾಯಿ ಬೈಸಿ ಬೈಸಿ ತಿನ್ನೋರು ಇದು ಬಂದಿರೋರು ನಂಗಂತೂ ಬರಲಿಲ್ಲ. ಯಾವ ಯಾವ ಪುಣ್ಯಾತ್ಕಿತ್ತಿರ ಆಗೋರು ಕಣ್ಣಗಾದ್ರೂ ನೋಡುವ. ಆ ಎಲ್ಲ ಗುಡ್ಡಗಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಹೆಚ್ಚಲಿ ಇದು ಅವಳಿಜಳಿ ಗುಡ್ಡ. ಅಪ್ಪ ದೇವ್ರೆ, ನಾನೆಷ್ಟು ಪುಣ್ಯ ಮಾಡಿದಪ್ಪ, ಎಷ್ಟೋ ಜನ ಬಸ್ಸರನ್ನ ಒಟ್ಟಿಗೆ ನೋಡೋಕೆ. ತಂಗಿ ಹೊಟ್ಟೆಲ್ ಪಾಪ ಗುಳುಗುಳು ಅಂತದ. ಎಷ್ಟು ತಿಂಗಳು ರೀ, ನಂಗಿನ್ನು ಮದ್ವೆನೂ ಆಗಿಲ್ಲ, ಸ್ವಪ್ನನಾಗಿಲ್ಲ. ಅದೇನ್ರಿ ಬಸ್ರೆ ಆಗ್ತೀನಿ? ನಿಮ್ಗೆ ತಲೆಗಿಲಿ ತಿರುಗುತ್ತೆ ಹೆಂಗೆ? ಬಸ್ರೆ ಆದ್ರೆ ಅಲ್ವಾ ತಲೆ ತಿರುಗೋಕೆ. ನಾನಿನ್ನು ಬಸ್ರೇನ ಆಗಿಲ್ವೇ? ಹೊಟ್ಟೆಲಿ ಮೂಗ ಹುತ್ತದ. ಎಷ್ಟು ತಿಂಗಳು? ಮಗುನೇರೋ ವಯಸ್ಸೇನೆ ನಂದು. ನಿಂಗ್ ವಾಂತಿ ಬರ? ಬಸ್ರಿ ಆದ್ಮೇಲಲ್ವಾ ವಾಂತಿ ಬರೋದು. ನಾನಿನ್ನೂ ಆಗಿಲ್ವಲ್ಲ. ಬಿಡೆ, ಮದ್ವೆ ಆಗದೆ ಇರೋ ಹುಡುಗಿಯರೇ, ಮದ್ವೆ ಆಗಿರೋ ಮುತ್ತೈದೇರಿ, ನನಗೂ ಆದಷ್ಟು ಬೇಗ ವಾಂತಿ ಬರೋಂಗೆ ಆಶೀರ್ವಾದ ಮಾಡ್ರಮ್ಮ ಮಾಡಿ. ಅಯ್ಯಯ್ಯೋ, ಇವರೆಲ್ಲ ಎಲ್ಲಿ ಮಾಯವಾಗೋದ್ರು? ಇವ್ರು ಯಾಸಗ ದ್ವಾಸೆ ಉಯ್ಯ. ಯೋ ರಾಮಣ, ಮಾವನಕಾಯಿ ರಾಮಣ, ವರ್ಷ ವರ್ಷ ನಿನ್ನೆನ್ರು ಮಾವನಕಾಯಿ ತಿಂತಾಳು. ನನ್ನ ಹೆಂಡತಿ ತಿಂತಾಳ ಇಲ್ವೋ? ಮಾವಿನಕಾಯಿ ಸೀಸನ್ ಬಂದಾಗ ನೀನ್ ಮಾತ್ರ ನನ್ನ ತಲೆನ ಚೆನ್ನಾಗಿ ತಿಂತೀಯ. ಇವನ ಮಾಡೋದಾ? ಇವನ್ ಯಾರಿಗೂ ದೋಸೆ ಉಯ್ಯ ಸಿಕ್ಕಿದ್ದೆ ಶಿರುಂಡೆ. ಆ ತಿಂಗಳ ಮೇಲೆ 12 ದಿವಸ ಇನ್ನೂ ಆಗಿಲ್ಲ ಅಂದ್ರೆ ಆ ಗ್ಯಾರಂಟಿ. ಅಪ್ಪ ದೇವ್ರೆ, ಈ ವಿಷಯ ಊರಿನ ಸ್ವಪ್ನಾಚಾರಗಳ ಗೊತ್ತಾಗಬೇಕು ಹೆಂಗೆ? ಆ ಡಂಗ್ ಡಂಗ್ ನಕ್ 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 ನಕ್. ಸಂತಾನ ಲಕ್ಷ್ಮಿ, ಹೊಟ್ಟೆ ತುಂಬಾ ಅನ್ನ ಹಾಕಲ್ವೇನೆ? ಯಾಕೆ ಮಣ್ ತಿಂತಿದ್ಯಾ? ಎದೆಳ ಮೇಲೆ ನಂಗ್ ಬೈಕೆ ಬಂದಿತ್ತು, ತಿಂತಾ ಇದ್ದೆ. ನೀವು ಬೇಕಾದ್ರೆ ತಿನ್ನಿ. ನಿನ್ ಮದುವೆ ಆದಾಗ್ಲಿಂದ ನಾನ್ ತಿಂತಾ ಇರೋದು ಇದನ್ನೇ ತಾನೇ. ನಡಿ ಅವಳಿಗೆ. ನಮ್ ಬರೋಲ್ಲ, ಊರ್ನವ್ರಿಗೆಲ್ಲ ಗೊತ್ತಾಗದ್ ಬೇಡವಾ ನಂಗು ಬೊಂದದೆ ಅಂತ. ಯೋ ತಮಣ್ಣ, ನಿನ್ ಹೆಂಡತಿನ ಒಳಗಡೆ ಕರ್ಕೊಂಡು ಚೆನ್ನಾಗ್ ಮೇವು ಹಾಕು, ಇಲ್ಲಾಂದ್ರೆ ರೋಡು ಫುಟ್ಪಾತ್ ಎಲ್ಲ ತಿಂದಾಕ್ ಬಿಡ್ತಾಳೆ. ನೀವು ತಿನ್ನು, ನಿಂಗೂ ಗೊತ್ತದೆ. ಹೀಗೆ ಎಷ್ಟೋ ಸಲ ಮಣ್ಣು ತಿಂದಿದೆಯಲ್ಲೇ, ವಾಂತಿ ಆಗೋವ್ರಿಗೆ ಇದನ್ನ ನಂಬ್ಕೋಬೇಡ ಕಣೆ. ಸಾಕು ಸುಮ್ಮನೆ ನೀವು, ಅಪ್ಶಕ್ನ ನುಡಿಬೇಡಿ. ಸಂತಾನು ನೀರ್ ಕಾಯಿಸಿ ಹೋಗಿ ನನ್ನ ಕರ್ಮ. ತಮ್ಮಣ್ಣ, ನೀನ್ ಹೆಂಡ್ರನ್ ಕರ್ಕೊಂಡ್ ಬರ್ತೀಯೋ ಇಲ್ಲ ಯಾವಾಗ್ಲೂ ಹೇಳ್ದಂಗೆ ಸಬ್ಬು ಬೇಡ್ತೀಯೋ? ಯಜಮಾನ್ರೆ, ಅವಳು ಬರೋದ್ ಬೇಡ, ಅದೊಂದ್ ದೊಡ್ಡ ಕಥೆ. ಏ ಕಥೆ ಅದೇನು ಅಂತ ಇವತ್ ನೀ ಹೇಳಿಲ್ಲ. ನೀ ಉತ್ತರ, ನಾ ದಕ್ಷಿಣ. ಯಜಮಾನ್ರೆ, ಒಂದಿನ ನನ್ ಬಾಂಬೆ ಅಮ್ಮ, ನನ್ ಬಾಂಬೆ ಕಾಣ್ತಾ ಇಲ್ಲ. ಯಾಕಮ್ಮ ಮಾಡ್ತಾ ಇದೀಯಾ? ನನ್ ಬಾಂಬೆ ಕಾಣ್ತಾ ಇಲ್ಲಮ್ಮ. ಅಲ್ಲೇ ಇಲ್ಲ, ಇಟ್ಟಿರ್ಬೇಕು ನೋಡು. ಉಟ್ಕೊಡ್ದಮ್ಮ, ಸಿಕ್ಕಿಲ್ಲ. ಸರಿ, ಆ ರಿಮೋಟ್ ಕಂಟ್ರೋಲ್ ತಗೋ. ನೀನ್ ತಗೊಂಡಿದ್ಯಾ? ಹಲೋ ಬೇಬಿ, ಎಲ್ಲಿದ್ಯಾ? ಇಕ್ಕರೆ ನಾನು ಸೀರೆ ಒಳಗೆ. ಎಳೆ ಮೇಲೆ, ಎಳೆ ಮೇಲೆ ಬಾರ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ರೀ ರೀ ಬೇಡ್ರಿ ರೀ, ಬಂದ್ರಿ ಇಲ್ಲಿ. ಈ ಕಳ್ಳರಲ್ಲ ನಿಮ್ ಫ್ರೆಂಡ್ಸ್ ಏನ್ರಿ? ನಾಚಿಕೆ ಆಗಲ್ಲ ನಿಮ್ಗೆ? ಇದು ಯಜಮಾನ್ರೆ ಕತೆ. ಆವತ್ತಿನಿಂದ ನಾನು ಯಾರ ಮನೆಗೂ ಕರ್ಕೊಂಡು ಹೋಗೋದಿಲ್ಲ, ಅವಳು ಬರೋದಿಲ್ಲ. ತಮ್ಮಣ್ಣ, ನೀ ಮನ್ಸಾರಲ್ಲ ಕಣ್ಣ, ದ್ಯಾವರು ಮಕ್ಕಳಿಲ್ಲ ಅನ್ನೋ ಕೊರಗಲ್ಲಿ ಎಂಡ್ರ ಜೊತೆಲಿ ಈಟೆಲ್ಲ ನೋವನ್ನು ಬೋಸ್ತಿದ್ರು. ಯಾವಾಗ್ಲೂ ನಗ್ತಾ ಇರ್ತೀಯಲ್ಲೋ. ಬೇಸ್ ಬೇಸ್, ಸಮಾಧಾನ ಮಾಡ್ಕೊಳ್ಳ. ಮಕ್ಕಳಾಯ್ತವೆ ಬಡ್ಡತ್ತದೆ, ಹತ್ತರು ಮಕ್ಕಳಾಯ್ತವೇನ್ಲ. ಹಿಂಗೆ ಯಾವಾಗ್ಲೂ ನಗ್ನಗ್ತಾ ಎಂಡ್ರ ಜೊತೆಲಿರು, ವಾರ್ಸಕ್ಕೊಂದೊಂದು ಆಯ್ತವೆ. ನೀವ್ ಹೇಳ್ದಾಗೆ ಆಗ್ಬಿಟ್ರೆ ಹುಟ್ಟೋ ಮಕ್ಕಳಿಗೆಲ್ಲ ನಿಮ್ಮ ಹೆಸರ ಇಟ್ಬಿಡ್ತೀನಿ. ಏಯ್, ಎಲ್ಲ ತಯಾರಿ ಮಾಡ್ಬಿಡು ನಾಮಕರಣಕ್ಕ. ಅಯ್ಯೋ ಬಡ್ಡತ್ತದೆ, ಅದೀಗ್ಲೇ ಅಲ್ವೋ ಕೋತಂಡನ್ ಮದುವೆಗೆ. ಬಿಡೋ ತಮ್ಮಣ್ಣ, ನಾನೇನ್ ಹೆಂಗ್ಸ? ಹೆಂಗಸ್ರು ದೃಷ್ಟಿ ನಿಮ್ಗೆ ಆಗಬಾರ್ದು ಅಂತ. ಹಂಗಾದ್ರೆ ದೃಢ ಆಗಿಡು. ದೃಷ್ಟಿ ಆಗೋಷ್ಟು ನೋಡ್ತಾರ ಹೆಂಗಸರು ಗಂಡಸರ್ನ. ಅವ್ರ ದೃಷ್ಟಿಲೇ ಅಲ್ವಾ ಬಾಸು ಸೃಷ್ಟಿ ಎಲ್ಲ ಅಡಗಿರೋದು. ಹ್ಮ್, ಆಮೇಲೆ ಇವತ್ ರಾತ್ರಿ ಸೋಪ್ನ ಆಲೀತಿರಲ್ಲ, ಹೆಂಡತಿನ ಹೂವಿನ ತರ ನೋಡ್ಕೋಬೇಕು. ಮತ್ತೆ ನನ್ ಹೂವಿನ ಮನಸ್ಸಿಗೆ ತೃಪ್ತಿ ಆಗಿದೆ ಅಂತ ನನಗೇನ್ ಗೊತ್ತಾಗುತ್ತೆ? ತೃಪ್ತಿಯಿಂದ ತುಟಿಗಳು ಅದರ್ತಾ ಇರುತ್ತೆ, ಕಣ್ಣು ಕೆನ್ನೆ ಕೆಂಪಗಾಗಿರುತ್ತೆ, ಮುಖ ಬೆವತೋಗಿರುತ್ತೆ. ಗೊತ್ತಾಯ್ತು ಗುರು. ನೀವ್ ಯಾರಾದ್ರೂ ಸೋಬಾಂದ ಪದ ಹಾಡ್ತೀರಿ ಅಂದ್ರೆ ಅಜ್ಜಿ ಅಜ್ಜಿ ನಾನ್ ಹಾಡ್ತೀನಿ ಅಜ್ಜಿ. ಬಾಲಾರೆ ಇವ ಬಾರಿ ಮೋಸ. ಗಬ್ಬು, ನೀನ್ ಆಡ್ಬೇಡ, ನಾನೇ ಆಡ್ತೀನಿ, ಸುಮ್ಕಿರು. ಅಜ್ಜಿ, ಮದುವೆ ರಿಸೆಪ್ಷನ್ ಏನೋ ಆರ್ಕೆಸ್ಟ್ರಾ ಇಡ್ತಾರ, ನೀನ್ ಪ್ರಸ್ತುತಕ್ಕೂ ಕಚೇರಿ ಇಡ್ತಾ ಇದೆಯಲ್ಲ. ಮುಗ್ಸು. ಅಲಿತಿಯೆಲ್ಲ ಕೋದಂಡ ಅಷ್ಟು ಅವಸರನಾ? ಸೋಬಾನ ಸೋಬಾನ ಸೋಬಾನವೇ ಕೋದಂಡ ರಾಮಗೆ ಸೋಬಾನವೇ. ಅತ್ತಿತ್ತನೋ ಧ್ಯಾನು ಬೇರೆ ಹೆಣ್ಣನ ಕಂಡು ಹಾರ್ಯಾನು, ಸೆರ್ಗಿಗೆ ಗಂಡಕೋ ನನ್ನವ್ವ. ಹೆಂಡವ ಕುಡಿದಾನು ನಿನ್ನನ್ನೇ ಬಡಿದಾನು, ದಂಡಿಸೋ ಹೆಮ್ಮಾರಿ ನೀನಾಗು. ಜೂಜಾಟ ಆಡ್ಯಾನು ಕಳ್ತನ ಮಾಡ್ಯಾನು, ಆಗಾಗ ಕೈಗೆ ಬರೆ ಹಾಕು. ಭಂಗಿಯ ಕುಡಿದು ಮಂಗನಂಗಾಡ್ಯಾನು. ಇದು ಸೋಮನದ ಪದ ಅಲ್ಲ, ನನ್ಗೆ ಅವಮಾನದ ಪದ. ಮುಗಿತಾ? ನಮ್ದೆಲ್ಲ ಮುಗಿತಪ್ಪ. ಹೇಳ್ರೆ ಪಾಪ ಈಗಲೇ ತರೋತ್ತಾಯ್ತು. ನಡೀರಿ. ನೀನ್ ಯಾಕೆ ಅಜ್ಜಿ ನೀಲ್ಲೇ ನಿಂತಿದ್ಯಾ? ನಡಿ ನಡಿ. ನೀನಿನ್ನ ಬಿಚ್ಚಲೇ ಇಲ್ವಲ್ಲಪ್ಪ ದುಡ್ನ. ಓಹೋ ಮಡಿಕ, ನಿನ್ ಎಂಡ್ರಿಗೆ ಲಂಗ ತಕ್ಕಡು. ನಿನಗಿಂತ ನಿಮ್ಮ ಅಪ್ಪನೇ ವಾಸಿ. ಅವನ್ ಸೋಬಂದಾಗೆ 1000 ರೂಪಾಯಿ ಕೊಟ್ಟಿದ್ದ. ನಮ್ಮಪ್ಪ 1000 ರೂಪಾಯಿ ಕೊಟ್ಟಿದ್ದ? ಏನ್ ದೊಡ್ಡ ಲತಾ ಮಂಗೇಶ್ಕರ್ ನೀನು. ಅಲ್ದೆ ನಾನು ವಯಸ್ಸಿನಾಗಿದ್ದಾಗ ನಾನು ಕಂಟನು ಪೇಸ್ ಕಟ್ಟು ನೋಡಿದ್ರೆ ನೀನು ಮೂರ್ಛೆ ಬಿದ್ದೋಗ್ತಿದ್ದೆ ಮುದೇವಿ. ಲೈಟ್ ಆಫ್ ಮಾಡ್ಲಾ? ನಿಮ್ಮಿಷ್ಟ. ಇರ್ಲಾ? ನಿಮ್ಮಿಷ್ಟ. ಆಫ್ ಮಾಡ್ತೀನಿ. ಏ ಇಲ್ಲೇ ಮಲಗ್ ಬಾರ. ಕೆಳಗಡೆ ಎಲ್ಲ ನೆಂಟ್ರಿದ್ದಾರೆ, ನಿಮ್ದೇನ್ರಿ ಕಾಟ? ಏ ಇದ್ರೆ ಇರ್ತಾರ ಬಾರೆ. ಬಿಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ. ಇದ್ಯಾಕ್ರಿ ಕಣ್ಣೆಲ್ಲ ಕೆಂಪಗಾಗಿದೆ? ಇಲ್ವಲ್ಲ, ಲೈಟ್ ಆಫ್ ಮಾಡು. ಯಾಕ್ರಿ ಹೇಗ್ ಬೆವತ್ ಬಿಟ್ಟಿದ್ದೀರಾ? ರೀ ಲೈಟ್ ಆಫ್ ಮಾಡ್ಲಾ? ನೀನಿಷ್ಟ. ನಿದ್ದೆ ಬರ್ತಾ ಇದೆಯಾ? ಇಲ್ಲ. ನನಗೆ ನಿದ್ದೆ ಬರ್ತಾ ಇದೆ, ಲೈಟ್ ಆಫ್ ಮಾಡಿ ಮಲ್ಕೋ. ಲೈತಮ್ಮಣ್ಣ, ನೀನ್ ಹೇಳಿದ್ದಲ್ಲ ಇಲ್ಲಿ ರಿವರ್ಸು. ಚಿಲ್ಕ ತೆಗೆದು ಆಯ್ತು, ಬರಲ್ಲ ನೀನು. ನಾನು ಮಾವಯ್ಯ. ನೀನವ? ನಾನು ಅವಳು ಅನ್ಕೊಂಬಿಟ್ಟೆ. ನೀ ಯಾಕವ ಬರೋಕೋದೆ? ಪರವಾಗಿಲ್ಲ ಮಾವಯ್ಯ, ತಗೊಳ್ಳಿ ಮಾವಯ್ಯ. ಅತ್ತೆ ಎಲ್ಲಿ ಮಾವಯ್ಯ? ಅಲ್ಲೇ ಎಲ್ಲೋ ಬಿದ್ಕೊಂಡಿರ್ಬೇಕು. ಅಲ್ಲೇ ಎಲ್ಲೋ ಯಾಕೆ ಮಲಗಿದಾರೆ ಅತ್ತೆ? ಯಾಕೆ ಅಂತ ಆ ಕತ್ತೆನೆ ಹೋಗಿ ಕೇಳವ. ಅತ್ತೆ ಕಾಫಿ ತಗೊಳ್ಳಿ. ಯಾಕತ್ತೆ ಎಲ್ಲಿ ಮಲಗಿದ್ದೀರಾ? ಅಲ್ಲಿ ತುಂಬಾ ಕಾಟಮ್ಮ, ನಿದ್ದೆನೆ ಕೊಡಲ್ಲಮ್ಮ. ಏನಂದ್ರಿ? ತಿಗಣೆ ಕಾಟ ಅಂದೆ. ಪಾಪ ತಿಗಣೆಗೆ ಕುಡಿಯೋಕ್ ರಕ್ತ ಸಿಗದೆ ರಾತ್ರಿ ಎಲ್ಲ ರಮ್ ಕುಡ್ದಿರ್ಬೇಕು ಅಲ್ವಾ? ನಿನ್ ಯಜಮಾನ ಇನ್ನೂ ಎದ್ದಿಲ್ವೇನವಾ? ಇನ್ನೂ ಇಲ್ಲ ಮಾವಯ್ಯ. ಸರಿ ನಡಿಯವ ನಡಿ. ನನ್ ಸೊಸೆ ಮನೆ ತುಂಬಾ ಮಹಾಲಕ್ಷ್ಮಿ ತರ ಓಡಾಡ್ಕೊಂಡವಳೆ, ಈ ಸೋಮಾರಿ ಬಟ್ಟೆದ ಇನ್ನ ಮಲಗೆವನೆ. ನೀನ್ ಯಾಕಪ್ಪ ಇಲ್ಲಿ ಬರೋದಕ್ಕೋದ? ಅಲ್ಲಿಂದಾನೆ ಕೂಗಿದ್ರೆ ಎದೊಳ್ತಿರ್ಲಿಲ್ವಾ? ಶೋಭನಾ ಅದ್ ಬೆಳಿಗ್ಗೆನೆ ಬೈದ್ ಎಬ್ರಿಸಬಾರ್ದು ಅಂತ ಮೈ ಮುಟ್ಟ ಎಬ್ರಿಸಕ್ ಬಂದ್ರೆ ಬೆಳಿಗ್ಗೆನೆ ಯಾರ್ಯಾರು ಯಾವ ಮೂಡಲ್ ಇರ್ತಾರೆ ನಿನ್ಗೊಂದು ಗೊತ್ತಾಗಿಲ್ಲ. ಒಳ್ಳೆ ಕರಡಿ ನುಗ್ದು ನುಗ್ಬಿಡ್ತೀಯ ಗಪ್ಪ ನನ್ನ ಮಗನೇ. ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕ್ತಿಯೇನೆ? ಮುಗಿಯೋವರೆಗೂ ಉಣ್ಣ ಕಿಕ್ಕಲ್ಲ. ದೆವ್ವುಗಳು ತಿನ್ನೋ ಹೊತ್ತಾಯ್ತಲ್ಲ. ಮಾತಾಡ್ತಾ ಇದ್ರೆ ವ್ರತ ಮಾಡಕ್ ಹೊತ್ತಾಯ್ತದೆ. ನಡ್ರಿ ಎಲ್ಲಿಗೆ ಹೇಳ್ತೀನಿ ಬನ್ನಿ. ಬಿಚ್ರಿ ಏನ್ ಸ್ನಾನ ಮಾಡು, ಬಟ್ಟೆ ಬಿಚ್ರಿ, ತಣ್ಣೀರು ಇಳ್ಕೊಂಡು ಪೂಜೆಗೆ ಬನ್ನಿ. ಟವಲ್ ಲುಂಗಿ ಕೊಡೆ. ಇದೇನೇ ಇದು ಪುಟ್ಗೋಸಿ ಕೊಡ್ತಾ ಇದೀಯಾ? ಪೂಜೆ ಮುಗಿದು ಸೂರ್ಯ ಹುಟ್ಟೋವರೆಗೂ ಪುಟ್ಗೋಸಿಲಿ ಇರ್ಬೇಕು. ಏನಾರ ಹೆಚ್ಚು ಕಮ್ಮಿ ಆಗಿ ರಥ ಕೆಟ್ಟೋದ್ರೆ ಮಕ್ಕಳ ಸುಮ್ನಿರೇ ಉಸಿರು ಹಿಡ್ಕೊಂಡ್ಬಿಡುತ್ತೆ. ಇದು ಬೇರೆ ಚಳಿಲಿ. ಪುಟ್ಗೋಸಿ ಕಟ್ಕೊಂಡು ವ್ರತ ಮಾಡಿದ್ರೆ ಮಕ್ಕಳಾಗತ್ತೆ ಅಂತ ಯಾರೇ ನಿನ್ಗೆ ಹೇಳಿದ್ದು? ನನ್ನ ಕರ್ಮ. ಏನೇ ಇದು ಮಾರಿಗೆ ಬಲಿ ಕೊಡೋ ಕೋಣಂಗ್ ಅಲಂಕಾರ ಮಾಡ್ದಂಗ್ ಮಾಡಿದೀಯಲ್ಲ. ಈಗ ನೀವು ನನ್ ಕಾಲಿಗೆ ಬೀಳಿ. ಈ ಅವತಾರದಲ್ಲಿ ನಿನ್ ಕಾಲಕ್ ಬಿದ್ರೆ ಮಕ್ಳ ಆಗ್ತಾವೇನೆ? ಹೌದ್ರಿ, ಇದು ರಥದ ನಿಯಮ. ಎಲ್ಲ ನನ್ನ ಕರ್ಮ. ಈಗ್ಲಾದ್ರೂ ಹೊಟ್ಟೆಗೆ ಏನಾದ್ರೂ ಹಾಕ್ತಿಯೇನೆ? ತುಟ್ಟವರೆಗೂ ನೀನ್ ಹಿಂಗೇ ಇರ್ಬೇಕು. ನಿಂದ ಅತಿ ಆಯ್ತು ಕಣೆ. ಇದೆ ಕಣೆ. ನಮಃ. ಓಂ ಮದನಾಯ ನಮಃ. ಓಂ ಕಾಮದೇವಾಯ ನಮಃ. ಓಂ ಏನ್ ವ್ರತನೇ ಇದು? ಮನ್ಮಥ ವ್ರತ. ಮನೆ ಹಾಳು ವ್ರತ ಅನು. ತಪ್ಪಾಯ್ತು ಕಣೆ ಅಲ್ವೇ? ಡಾಕ್ಟ್ರು ಹೇಳ್ದಾಗ ನಡ್ಕೊಂಡ್ರೆ ಮಕ್ಕಳಾಗುತ್ತೆ ಕಣೆ. ಹೆಂಗಸರು ವ್ರತ ಮಾಡೋದ್ರಿಂದ ಮಕ್ಕಳಾಗುತ್ತೆ ಅನ್ನೋ ಆಗಿದ್ದಿದ್ರೆ ಗಂಡಸರು ಕುಲಾನೇ ಬೇಕಾಗಿರ್ಲಿಲ್ವಲ್ಲ? ಸಾಕು ಸುಮ್ಮನೆ. ಅಪ್ಪ ಮನ್ಮತ, ನಾನ್ ಸಾಯೋವರೆಗೂ ನಿನ್ ಕರ್ಣಿ ನನ್ ಮ್ಯಾಗಿರ್ಲಪ್ಪ. ಅಷ್ಟು. ನಮಸ್ಕಾರ ಸೌಕರ್ಯ. ಬನ್ನಿ ಬನ್ನಿ. ಎಲ್ಲವ ನಿನ್ ಯಜಮಾನ? ಇಲ್ಲವೇ ಅಂತವ್ರಲ್ಲ ಸೌಕರ್ಯ. ನೀನೇನ್ಲಾ ಗಬ್ಬು, ಇದೇನ್ಲಾ ನಿನ್ ಯಾಸ? ಮಕ್ಕಳಾಗೋದಕ್ಕೆ ಮನ್ಮತ ವ್ರತ ಮಾಡ್ತಾವಳೆ. ಮಾಡವ, ಚೆನ್ನಾಗ್ ಮಾಡು. ಆ ಬಿಲ್ಲು ಬಾಣದ ಮೈಮೀನ್ಲಾದ್ರೂ ನಿನಗೆ ಮಕ್ಕಳಾಗ್ಲಿ. ನೀನ್ ಎಲ್ಲೋ ಕಳ್ಸೋವ ಅಂತ ಬಂದ್ರೆ ನೀ ಈ ಆಸ್ದಾಗ ನಿಂತಿದ್ಯಲ್ಲೋ. ಸರಿ ಸರಿ, ಒತ್ತಾರಕ್ಕೆ ಬೇಗ ಬಂದ್ಬಿಡು. ಈ ಆಸ್ದಾಗೆ ಬಂದ್ಬಿಟ್ಟಿಯೋ?